ಸಿಎಂ ಸಿದ್ದರಾಮಯ್ಯ ಕುಟುಂಬ ಸಮೇತರಾಗಿ ಸಿನಿಮಾವನ್ನ ಬಾಹುಬಲಿ ಸಿನಿಮಾವನ್ನ ನೋಡಿ ಈಗ ಹೊರ ಬಂದಿದ್ದಾರೆ ಸಿನಿಮಾ ನೋಡಿ ಈಗ ಹೊರ ಬಂದಿರುವಂತದ್ದು ಅಂದ್ರೆ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಕಟ್ಟಪ್ಪ ಯಾಕೆ ಬಾಹುಬಲಿಯನ್ನ ಕೊಂದ ಅಂತ ಅದೇ ಕುತೂಹಲ ಅವರಿಗೂ ಕೂಡ ಇತ್ತು ಅನ್ಸುತ್ತೆ ಅದಕ್ಕೆ ತುಂಬಾ ಬೇಗ ಹೋಗಿ ಸಿನಿಮಾವನ್ನ ನೋಡಿದ್ದಾರೆ ಹಾಗೆ ಏಕರೂಪ ದರವನ್ನ ಜಾರಿ ಮಾಡಿ ಹೋಗಿದ್ರು ದುಬೈಗೆ ಹೋಗಿದ್ರು ಆದ್ರೆ ಅದು ಜಾರಿ ಆಗಿರಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಎಲ್ಲಾ ಕಡೆ ಅಂದ್ರೆ ಎಲ್ಲರಿಗೂ ಕೂಡ ಪ್ರಶ್ನೆ ಕಾಡ್ತಾನೆ ಇತ್ತು ಯಾಕೆ ಒಂದು ಟಿಕೆಟ್ ಗೆ ಇಷ್ಟು ದೊಡ್ಡ ಮೊತ್ತದಲ್ಲಿ ದರ ಆಗ್ತಾ ಇದೆ ಇಷ್ಟೊಂದು ಯಾಕೆ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇತ್ತು ಅದರಿಂದ ಸಾಕಷ್ಟು ದೂಷಣೆ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರವೇ ಈ ಉಲ್ಲಂಘನೆಯನ್ನ ಮಾಡ್ತಾ ಇದೆಯಾ ಅಂತ ಅಂದ್ರೆ ಬಾಹುಬಲಿ ಸಿನಿಮಾಗೆ ಒಂದು ರೀತಿ ಹೆಲ್ಪ್ ಆಗಲಿ ಅಂತ ಏನಾದ್ರೂ ಅವರು ಸುಮ್ಮನೆ ಆದ್ರೆ ಅದಕ್ಕೆ ಜಾರಿ ಮಾಡಲಿಲ್ಲ ಅನ್ನುವಂತ ಬಗ್ಗೆ ಕೂಡ ಚರ್ಚೆಗಳು ಸಾಕಷ್ಟು ಆದವು ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದಲೇ ಈಗ ಕಾನೂನು ಉಲ್ಲಂಘನೆ ಆಯ್ತಾ ಅನ್ನುವಂತ ಪ್ರಶ್ನೆ ಅಂದ್ರೆ ಇವರೇ ಸಹಿ ಹಾಕಿ ಹೋಗಿದ್ರು ಆಗ ಈ ಕಾನೂನನ್ನ ಜಾರಿಗೆ ತನ್ನಿ ಏಕರೂಪ ದರ ಜಾರಿಗೆ ತನ್ನಿ 200 ರೂಪಾಯಿ ಅಷ್ಟೇ ಟಿಕೆಟ್ ಇರಬೇಕು ಎಲ್ಲಾ ಕಡೆ ಅನ್ನುವಂತ ನಿಟ್ಟಲ್ಲಿ ಸಹಿ ಮಾಡಿ ಹೋಗಿದ್ರು ಆದ್ರೆ ಜಾರಿ ಆಗ್ಲೇ ಇಲ್ಲ ಅದು ಜಾರಿ ಆಗ್ಲೇ ಇಲ್ಲ ಅಂದ್ರೆ ಸಿನಿಮಾ ಕೂಡ ರಿಲೀಸ್ ಆಯ್ತು ಎಷ್ಟು ಅಂದ್ರೆ ಸಾಕಷ್ಟು ದುಡ್ಡನ್ನು ಕೂಡ ಬಾಚಿಕೋತು ಅಂದ್ರೆ ಎಷ್ಟು ಬೇಕೋ ಅಷ್ಟು ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಿದ್ರು 1500 ರೂಪಾಯಿವರೆಗೂ 1600 ರೂಪಾಯಿವರೆಗೂ ಕೂಡ ಟಿಕೆಟ್ ಹೋಯಿತು ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರೇ 1050 ರೂಪಾಯಿ ಒಂದು ಟಿಕೆಟ್ ಗೆ ಕೊಟ್ಟು ಈಗ ಸಿನಿಮಾವನ್ನ ನೋಡಿ ಈಗ ಹೊರಗಡೆ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹೊರಗಡೆ ಬರ್ತಾ ಇರುವಂತದನ್ನ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಸಿನಿಮಾ ನೋಡಿ ವಾಪಸ್ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾವನ್ನ ನೋಡಿರುವಂತದ್ದು ಮಗ ಅವರು ಕೂಡ ಅಲ್ಲಿ ಕಾಣ್ತಾ ಇದ್ದಾರೆ ಮಗ ಹಾಗೆ ಮೊಮ್ಮಗ ಹಾಗೆ ಕುಟುಂಬ ಸದಸ್ಯರೆಲ್ಲರೂ ಕೂಡ ಸಿನಿಮಾ ವೀಕ್ಷಣೆ ಮಾಡಿ ಈಗ ಹೊರಗಡೆ ಬರ್ತಾ ಇರುವಂತದ್ದು ಒಟ್ಟು 48 ಟಿಕೆಟ್ ಗಳನ್ನ ಸಿಎಂ ಸಿದ್ದರಾಮಯ್ಯ ಬುಕ್ ಮಾಡಿದ್ರು 48 ಟಿಕೆಟ್ ಗಳಿಗೂ ಕೂಡ 1050 ರೂಪಾಯಿ ಕೊಟ್ಟು ಟಿಕೆಟ್ ಗಳನ್ನ ಬುಕ್ ಮಾಡಿರುವಂತದ್ದು ಬಾಹುಬಲಿ ಸಿನಿಮಾ ನೋಡಿ ಸಿಎಂ ಹೊರಟಿರುವಂತಹ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇದ್ರಿ ದುಬೈ ಪ್ರವಾಸ ಮುಗಿಸಿ ವಾಪಸ್ ಬಂದಂತ ನಂತರ ಸಿಎಂ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಮೂಡ್ ನಲ್ಲಿ ತಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಹೋಗಿ ಈಗ ಬಾಹುಬಲಿ ಸಿನಿಮಾವನ್ನ ನೋಡಿ ವಾಪಸ್ ಬಂದಿದ್ದಾರೆ ದುಬೈನಿಂದ ವಾಪಸ್ ಆದ ಬಳಿಕ ರಿಲ್ಯಾಕ್ಸ್ ಮೂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸಿನಿಮಾವನ್ನ ನೋಡಿರುವಂತದ್ದು ಓಕೆ ಈಗ ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ ಹರೀಶ್ ಸಿನಪ್ಪ ಯಾರೆಲ್ಲ ಇದ್ರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಗಾಡಿ ಇವಾಗ ಆಲ್ರೆಡಿ ಹೊರಟಿರ್ತಕ್ಕಂಥದ್ದು ಒಂದೇ ಒಂದು ಫಾರ್ಚ್ಯೂನರ್ ಕಾರ್ ನಲ್ಲಿ ಅವ್ರು ಹೊರಟರು ಒಂದು ಪೊಲೀಸ್ ದೀಪವನ್ನು ಬೆಂಬಲಿಸಿತು ಇನ್ನಷ್ಟು ಜನ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲೆಲ್ಲ ಇದ್ದಾರೆ ಬಟ್ ಅವ್ರ ಜೊತೆಯಲ್ಲಿ ಯಾರು ಬೇರೆಯವರು ಇದ್ದಾರೆ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಯಾಕಂದ್ರೆ ಮಾಲ್ ಒಳಗಡೆ ನಮ್ಮನ್ನ ಹೋಗೋಕೆ ಬಿಡ್ಲಿಲ್ಲ ಈ ಹೊರಗಡೆ ಇರುವಂತ ಪೊಲೀಸ್ ಅಧಿಕಾರಿಗಳು ಸಿಎಂ ಹೊರಟರು ಕೂಡ ಹಾಗೆ ಇದ್ದಾರೆ ಇನ್ನಷ್ಟು ಜನ ಅವರ ಬೆಂಬಲಿಗರು ಅಥವಾ ಅವರ ಸ್ನೇಹಿತರು ಕುಟುಂಬ ಸದಸ್ಯರು ಒಳಗಡೆ ಇದ್ದಾರೆ ಅನ್ನೋಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಆದ್ರೆ ಯಾರಿದ್ದಾರೆ ಏನು ಅನ್ನೋಂತ ಎಕ್ಸಾಕ್ಟ್ ರಿಸಲ್ಟ್ ಇನ್ನು ಗೊತ್ತಾಗ್ತಿಲ್ಲ ಮತ್ತೆ ಯಾಕಂದ್ರೆ 48 ಟಿಕೆಟ್ ಬುಕ್ ಮಾಡಿದ್ರು ಅಂದ್ರೆ 48 ಟಿಕೆಟ್ ಅಂದ್ರೆ ಅವರ ಬೆಂಗಾವಲ ಪಡೆಗೆವು ಕೂಡ ಟಿಕೆಟ್ ಗಳನ್ನ ಬುಕ್ ಮಾಡಿದ್ರೆ ಹೇಗೆ ಅಂತದ್ದು ಬೆಂಗಾವಲು ಪಡೆಯವರು ಒಂದಷ್ಟು ಜನ ಪೊಲೀಸ್ ಆಫೀಸರ್ ಗಳು ಎಲ್ಲರೂ ಇಲ್ಲೇ ಇದ್ರು ಹೊರಗಡೆನೆ ಇದ್ರು ಅವ್ರಿಗೋಸ್ಕರ ಕಾಯ್ತಿದ್ರು ಒಂದಷ್ಟು ಜನ ಒಳಗಡೆ ಕೂಡ ಇದ್ರು ಎಕ್ಸಾಕ್ಟ್ ಆಗಿ ಯಾರು ಒಳಗಿದ್ರು ಏನಾಯ್ತು ಮತ್ತೆ ಯಾರಿದ್ದಾರೆ ಅಂತ ಅನ್ನೋದಕ್ಕೂ ಬಿಡ್ತಿಲ್ಲ ಯಾಕಂದ್ರೆ ಮಾಲ್ ಅವರು ಕೂಡ ಮೊಬೈಲ್ ಅಲ್ಲಿ ಶೂಟ್ ಮಾಡೋದಕ್ಕೆ ಅಥವಾ ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ ಅಡ್ಡಿಪಡಿಸ್ತಾ ಇದಾರೆ ರಕ್ಷಣೆ ಇದಾಗಿಂದ ಅವ್ರಿಗೆ ರಕ್ಷಣೆ ಒದಗಿಸ್ಬೇಕು ಹಾಗಾಗಿ ಶೂಟ್ ಮಾಡೋದ್ ಬೇಡ ಕ್ರೌಡ್ ಜಾಸ್ತಿ ಆಗುತ್ತೆ ಅಥವಾ ಬೇರೆ ಬೇರೆ ತರದ ತೊಂದರೆಗಳಾಗೋ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಅಲೋ ಮಾಡ್ತಾ ಇಲ್ಲ ಇದ ಒಳಗಡೆ ಬಿಟ್ಟಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಈಗ ಇನ್ನೊಂದು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಾದೇಶ ಯಾರ್ಯಾರು ಇದ್ರು ಅಂತ ಅಂದ್ಬಿಟ್ಟು ಈಗ ಮುಂದೆ ಫಸ್ಟ್ ಗಾಡಿಯಲ್ಲಿ ಇವಾಗ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವ್ರ ಜೊತೆ ಒಂದು ಜೀಪ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿರುವಂತ ದೃಶ್ಯಾವಳಿಗಳು ನಮ್ಗೆ ಸಿಕ್ಕಿರುವಂತದ್ದು ರಿಯಾಕ್ಷನ್ ಗೆ ಏನು ಸಿಗ್ಲಿಲ್ಲ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಫೋಟೋ ಅಥವಾ ಮೊಬೈಲ್ ಅಲ್ಲಿ ವಿಡಿಯೋನೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಲ್ ಅವರು ತುಂಬಾ ಇದ್ ಮಾಡ್ತಿದ್ದಾರೆ ಇದು ಗುಪ್ತವಾಗಿರಿಸ್ಬೇಕು ಅನ್ನೋಂತ ಒಂದು ಪ್ರಯತ್ನನೂ ಆಗಿರ್ಬೋದು ಇದು ಅಂದ್ರೆ ಅವ್ರು ಸಿನಿಮಾ ನೋಡಿರುವಂತದ್ದು ಅದು ಬಂದು ಹೋಗಿರುವಂತದ್ದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋಂಥದ್ದು ಇರ್ಬೇಕು ಮಾಲ್ ಅಲ್ಲಿ ಎಲ್ಲರದು ಮೊಬೈಲ್ ಗಳನ್ನ ಆಫ್ ಮಾಡ್ತೀರಿ ಒಳಗಡೆ ಯಾವ್ದೇ ರೀತಿ ವಿಡಿಯೋ ಶೂಟ್ ಮಾಡದಿರೋ ತರ ಮತ್ತೆ ಯಾರು ಫೋಟೋ ತಗೊಳದಿರೋ ತರ ಕೇರ್ ತಗೊಂಡ್ರು ಬಟ್ ಆದ್ರೆ ಪಬ್ಲಿಕ್ ಟಿವಿಗೆ ಅವರ ಮಾಲ್ ನಿಂದ ಹೊರಗೆ ಬರ್ತಾರಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿರುವಂತದ್ದು ನಮ್ಮ ಛಾಯಾಗ್ರಾಹಕರು ಅದನ್ನ ಶೂಟ್ ಮಾಡಿರುವಂತದ್ದು ಮಾದೇಶ್ ಓಕೆ ಅಂದ್ರೆ ಈಗ ಅವರ ಕಾರಲ್ಲಿ ಹೋದವರು ಅಂದ್ರೆ ಯತೀಂದ್ರ ಇದ್ರು ಹಾಗೆ ಒಂದು ಮಗು ಕೂಡ ಇತ್ತು ಅಂದ್ರೆ ಅದು ರಾಕೇಶ್ ಅವರ ಮಗನ ಮೊಮ್ಮಗನ ಹೇಗೆ ಅಂತದ್ದು ಓಕೆ ಓಕೆ ಧನ್ಯವಾದ ಹರೀಶ ನಿಮ್ಮೆಲ್ಲ ಮಾಹಿತಿಗಾಗಿ ಓಕೆ ದಿವಂಗತ ರಾಕೇಶ್ ಅವರ ಮಗ ಹಾಗೆ ಯತೀಂದ್ರ ಮಗನ ಜೊತೆಗೆ ಸಿನಿಮಾವನ್ನ ನೋಡಿರುವಂತದ್ದು ಮೊಮ್ಮಗ ಮತ್ತೆ ಮಗನ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬಾಹುಬಲಿ ಸಿನಿಮಾವನ್ನ ನೋಡಿ ಹೊರಗಡೆ ಬಂದಿದ್ದಾರೆ ಮಾಲ್ ಅವರು ಕೂಡ ಯಾವುದೇ ರೀತಿಯಾದಂತ ಅಂದ್ರೆ ಯಾರು ಕೂಡ ಹೊರಗಡೆ ಬರಬಾರ್ದು ಒಳಗಡೆ ಬರಬಾರ್ದು ಯಾಕಂದ್ರೆ ಸೆಕ್ಯೂರಿಟಿ ಪರ್ಪಸ್ ಇಂದಾಗಿ ಯಾರು ಕೂಡ ಒಳಗಡೆ ಬರೋದು ಬೇಡ ತುಂಬಾ ತೊಂದರೆಗಳಾಗ್ತವೆ ಅನ್ನುವಂತ ನಿಟ್ಟಲ್ಲಿ ಮಾಧ್ಯಮದವರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ ಒಟ್ಟಾರೆ ಬಾಹುಬಲಿ ಸಿನಿಮಾವನ್ನ ನೋಡಿ ಸಿಎಂ ಸಿದ್ದರಾಮಯ್ಯ ಹಾಗೆ ಮಗ ಮೊಮ್ಮಗ ಎಲ್ಲರೂ ಕೂಡ ಈಗ
ಹೊರಟಿರುವಂತದ್ದು ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾವನ್ನ ನೋಡಿದ್ದಾರೆ. ಎರಡು ವಾರದ ಹಿಂದಷ್ಟೇ ರಾಜಕುಮಾರ ಸಿನಿಮಾವನ್ನ ಸಿಎಂ ಸಿದ್ದರಾಮಯ್ಯ ನೋಡಿದ್ರು. ಈಗ ಮತ್ತೆ ಸಿನಿಮಾವನ್ನ ನೋಡಿರುವಂತದ್ದು ಈಗ ಸಂಜಯ್ ನಿರುತ್ತರ ಅನ್ನುವಂತ ಸಿನಿಮಾವನ್ನ ಕೂಡ ವೀಕ್ಷಣೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ ಇರುವಂತದ್ದು. ವಿದೇಶಿ ಪ್ರವಾಸವನ್ನ ಮುಗಿಸಿಕೊಂಡು ಬಂದಂತ ಸಿಎಂ ಸಿದ್ದರಾಮಯ್ಯ ಬಾಹುಬಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಕುಟುಂಬ ಸದಸ್ಯರ ಜೊತೆಗೆ. ಅವರ ಮಗ ಯತೀಂದ್ರ ಹಾಗೆ ರಾಕೇಶ್ ದಿವಂಗತ ರಾಕೇಶ್ ಅವರ ಮಗ ಮೊಮ್ಮಗನ ಜೊತೆಗೆ ಸಿನಿಮಾವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿರುವಂತದ್ದು. 48 ಟಿಕೆಟ್ ಗಳನ್ನ ಸಿಎಂ ಸಿದ್ದರಾಮಯ್ಯ ಬುಕ್ ಮಾಡಿದ್ರು. ಅಂದ್ರೆ ಕುಟುಂಬ ಸದಸ್ಯರು ಸ್ನೇಹಿತರು ಹಾಗೆ ಅವರ ಬೆಂಗಾವಲು ಪಡೆಗೂ ಕೂಡ ಟಿಕೆಟ್ ಗಳನ್ನ ಬುಕ್ ಮಾಡಿದ್ರು ಅನ್ಸುತ್ತೆ. ಎಲ್ಲರೂ ಕೂಡ ಈಗ ಸಿನಿಮಾವನ್ನ ನೋಡಿ ಹೊರಟಿದ್ದಾರೆ.